ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ ಮನದ ದೀಪಕ್ ಆರ್ ಸಾಗರ್. ಹಾ ಶ್ರೋತೃಗಳೇ, ಇವತ್ತು ಏನು ಕಲರ್ ಕೋಟ್ ಇಲ್ಲ, ಇವತ್ತು ಬ್ಲ್ಯಾಕ್ ಕೋಟ್ ಇದೆ. ಪಕ್ಕದಲ್ಲಿ ಸ್ನೇಹಿತರು ಕೂಡ ಬ್ಲ್ಯಾಕ್ ಕೋಟ್ ಹಾಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಇದು ಒಂದು ಕಾನೂನಿನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ರಾಜ್ಯದ ಉಚ್ಚ ನ್ಯಾಯಾಲಯದ ನ್ಯಾಯವಾದಿಗಳಾದ ಶ್ರೀಯುತ ನಾಗೇಂದ್ರ ಕುಮಾರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಾನು ಆಹ್ವಾನವನ್ನ ಕೊಡ್ತಾ ಇದ್ದೇನೆ, ಯಾಕಂದ್ರೆ ಕಾನೂನು ಅನ್ನೋದು ಒಂದು ಕಬ್ಬಿಣದ ಕಡಲೆ ಅಂತ ಅನ್ಸ್ಕೊಂಡ್ಬಿಟ್ಟಿದೆ. ಆಮೇಲೆ ಎಲ್ಲರೂ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ, ಎಲ್ಲೂ ಇಂಜಿನಿಯರಿಂಗ್ ಸೀಟು ಮೆಡಿಕಲ್ ಸೀಟ್ ಸಿಗ್ಲಿಲ್ಲ ಅಂದ್ರೆ ಎಲ್ ಎಲ್ ಬಿ ಸ್ಟೂಡೆಂಟ್ ಸೇರ್ಕೊಂಡ್ಬಿಡ್ತಾರೆ ಅಂತ ಒಂದು ವಾದ ಇದೆ. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದು ಈಗ ಕಾನೂನು ಈ ಬೇರೆ ಕಡೆ ಎಲ್ಲೂ ಸೀಟ್ ಸಿಕ್ಕಿಲ್ಲ, ನಾನೊಬ್ಬ ಅಡ್ವೊಕೇಟ್ ಆಗ್ತೀನಿ ಡಿಗ್ರಿ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರೆ ಅದೊಂದು ನಿಮ್ಗೆ ಡಿಗ್ರಿ ಆಗ್ಬೇಕಂತ ಹೇಳಿದ್ರೆ ಅದನ್ನ ಅಡ್ವೊಕೇಟೇ ಆಗ್ಬೇಕಂತ ಏನಿಲ್ಲ. ಈ ಬಿ ಕಾಮ್ ಮಾಡ್ಬೋದು, ಬಿ ಎ ಮಾಡ್ಬೋದು, ಅದ್ರ ಫರ್ದರ್ ಏನ್ ಮಾಡ್ಬೇಕು ಅನ್ನೋದಿರ್ತದೆ. ಒಬ್ಬ ಏನಾದ್ರೂ ಒಂದು ಅಚೀವ್ ಮಾಡ್ಬೇಕು, ಇಲ್ಲ ಒಂದು ನಮ್ಮ ರಾಜ್ಯಕ್ಕೋ ದೇಶಕ್ಕೋ ಏನೋ ಒಂದು ನಾವೊಂದು ಕೊಡುಗೆ ಕೊಡ್ಬೇಕು ಅಂತ ಹೇಳಿದ್ರೆ, ಜಸ್ಟಿಸ್ ಅನ್ನು ಕೊಡ್ಬೇಕಂತಿದ್ರೆ ಈ ಇಂಥ ಒಂದು ಪ್ರೊಫೆಷನ್ ಕಿಂತ ದೊಡ್ಡದು ಯಾವ್ದು ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ನಾನ್ ಪ್ರೊಫೆಷನ್ ಸೇರ್ಬೇಕಾದ್ರು ಈ ಒಂದು ಎಲ್ ಎಲ್ ಬಿ ಮಾಡ್ಬೇಕಂತ ನನ್ನ ಮೊದಲಿಂದ ಇಂಟೆನ್ಷನ್. ನಾನು ನ್ಯಾಯವಾದಿ ಆಗ್ಬೇಕು, ಅಡ್ವೊಕೇಟ್ ಆಗ್ಬೇಕು, ಏನೋ ಒಂದಿಷ್ಟು ಜನಗಳಿಗೆ ಏನೋ ಒಂದು ನ್ಯಾಯ ಕೊಡಿಸ್ಲಿಕ್ಕೆ ಟ್ರೈ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ಹಳ್ಳಿ ಅಂದ್ರೆ ನಾನು ಆ ಕಡೆ ರೂರಲ್ ಅಲ್ಲಿ ಕುಂದಾಪುರದ ತಾಲೂಕು ಬೈಂದೂರ್ನಲ್ಲಿ ನಾನು ಜನಿಸಿರೋದು. ಅಲ್ಲಿಂದ ನಾನು ಬೆಂಗಳೂರಿಗೆ ಬಂದಿರೋ ರೀಸನ್ ಏನಂತ ಹೇಳಿದ್ರೆ, ನನ್ನ ಇಂಟೆನ್ಷನ್ ಏನಿತ್ತಂತ ಹೇಳಿದ್ರೆ, ನನ್ನ ಒಂದು ಏಮ್ ಏನಿತ್ತು ಅಂದ್ರೆ ನಾನೊಬ್ಬ ಅಡ್ವೊಕೇಟ್ ಆಗ್ಬೇಕು, ಇಲ್ಲಿ ಹೈಕೋರ್ಟ್ ಅಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ಬಿಟ್ಟು ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಒಂದು ನ್ಯಾಯನ ಜನರಿಗೆ ಒದಗಿಸ್ಬೇಕು ಅನ್ನೋದು ಒಂದು ದೃಷ್ಟಿಯಿಂದ ನಾನು ಈ ಫೀಲ್ಡ್ ಅಲ್ಲೇ ನಾನು ತಗೊಂಡಿದ್ದೆ. ಹಂಗಂತೇಳಿ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿಲ್ಲ, ಎಂ ಬಿ ಬಿ ಎಸ್ ಗೆ ಸೀಟ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಇದನ್ನ ಚೂಸ್ ಮಾಡ್ತೀನಿ ಅಂತೇಳಿ ಯಾರು ಮಾಡ್ಲಿಕ್ಕೆ ಆಗೋದೂ ಇಲ್ಲ. ಯಾಕೆಂತ ಹೇಳಿದ್ರೆ ಅವ್ರವ್ರ ಇಂಟ್ರೆಸ್ಟ್ ಮೇಲೆ ಹೋಗುತ್ತೆ. ಈಗ ನಾನು ಇಂಜಿನಿಯರಿಂಗ್ ಮಾಡ್ಬೋದಾಗುತ್ತೋ, ಎಂ ಬಿ ಬಿ ಎಸ್ ಮಾಡ್ಬೇಕಾಗುತ್ತೋ, ನಿಮ್ಮ ಮೈಂಡ್ ಅಲ್ಲಿ ಮೊದಲು ಏನಿದೆ ಅಂತ ತಿಳ್ಕೊಂಡು ನಮ್ಗೆ ಇಂಟ್ರೆಸ್ಟ್ ಏನಿದೆ ಅಂತ ತಿಳ್ಕೋಬೇಕು. ನಾನು ಇದನ್ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಅದ್ರ ನಂತರ ನಾವು ಡಿಸೈಡ್ ಮಾಡ್ಬೇಕಾಗಿ ಇದು ನನಗೆ ಸೂಟ್ ಆಗ್ತದಾ ಇಲ್ಲ ಅನ್ನೋದನ್ನ ನೋಡ್ಬಿಟ್ಟು ನಾವು ಡಿಸೈಡ್ ಮಾಡ್ಬೇಕಾಗುತ್ತೆ. ಸೊ ಅದೇ ತರನೇ ನಾನು ನನ್ನ ಮೈಂಡ್ ಅಲ್ಲಿ ಮೊದ್ಲಿಂದನು ಈ ಅಡ್ವೊಕೇಟ್ ಆಗ್ಬೇಕಂತ ನಾನು ಚಿಕ್ಕವನಿಂದ ನಾನು ಡಿಸೈಡ್ ಆಗಿರೋ ತರ ಆಗಿತ್ತು. ಸೊ ಅಲ್ಲಿಂದನೇ ಮುಂದಕ್ಕೆ ಬರ್ತಾ 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 ಆಲ್ಮೋಸ್ಟ್ ಆಲ್ ಅದು ಕನ್ಫರ್ಮ್ ಆಯ್ತು. ಹಂಗೆ ಬೆಂಗಳೂರು ಬಂದೆ. ಬೆಂಗಳೂರಲ್ಲಿ ಬಂದು ನನ್ನ ಈ ಒಂದು ಎಲ್ ಎಲ್ ಬಿನ ಮಾಡಿಬಿಟ್ಟು ಪ್ರಾಕ್ಟೀಸ್ ಮಾಡಿ ಈಗ ಆಫೀಸ್ ಮಾಡ್ಕೊಂಡು ನಾನು ಹಾಗೆ ಪ್ರಾಕ್ಟೀಸ್ ಅಲ್ಲಿ ಕಂಟಿನ್ಯೂ ಆಗಿದ್ದೀನಿ. ಓಕೆ. ಸೊ ಅದರಿಂದ ನಾನು ಹೇಳ್ತಾ ಇರೋದೇನಂತ ಹೇಳಿದ್ರೆ, ನೀವು ಅಲ್ಲೆಲ್ಲೋ ನಿಮ್ಗೆ ಸೀಟ್ ಸಿಕ್ಕಿಲ್ಲ, ಆಪ್ಷನಲ್ ಆಗಿ ನಾನು ಇದಕ್ಕೆ ಬಂದೆ ಅಂತ ಹೇಳಿದ್ರೆ ನೀವು ಅಚೀವ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಯಾಕಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಇರೋದಿಲ್ಲ. ಸೀಟ್ ಸಿಕ್ಕಿಲ್ಲ ಅಂತೇಳಿ ಈ ಫೀಲ್ಡಿಗೆ ಬರ್ತೀನಿ ಅಂತ ಹೇಳಿದ್ರೆ ಅದ್ರಲ್ಲಿ ಮುಂದೆ ಬರ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ, ನೀವು ಮಾಡ್ಲಿಕ್ಕೆ ಆಗುತ್ತೆ. ಅದೇ ತರನೇ ನಾನು ಇಂಟ್ರೆಸ್ಟ್ ಇಂದ ನಾನು ಬಂದು ಈ ಫೀಲ್ಡಿಗೆ ಬಂದಿರೋದ್ರಿಂದ, ಈ ಪ್ರೊಫೆಷನ್ ಮಾಡ್ಬೇಕಂತಿರೋದ್ರಿಂದ ಸಮ ನನಗೀಗ ಅದೇ ಫೀಲ್ಡ್ ಅಲ್ಲಿ ಕಂಟಿನ್ಯೂ ಆಗ್ಲಿಕ್ಕಾಯ್ತು. ಇಲ್ಲ ಅಂದ್ರೆ ನಾನು ಮಧ್ಯದಲ್ಲಿ ಸ್ಟಾಪ್ ಮಾಡಿ ಊರಿಗೆ ಹೋಗ್ಬೇಕಾಗಿತ್ತು, ಇಲ್ಲ ಬೇರೆ ಯಾವ್ದು ಬಿಸ್ನೆಸ್ ಮಾಡ್ಬೇಕಾಗ್ತಾ ಇತ್ತು. ಅದಕ್ಕೋಸ್ಕರ ಈ ನೀವು ಆ ಫೀಲ್ಡ್ ಸಿಕ್ಕಿಲ್ಲ, ಈ ಫೀಲ್ಡ್ ಸಿಕ್ಕಿಲ್ಲ ಅಂತ ಹೇಳ್ತಾ ಹೇಳಿದಿರಲ್ಲ, ಅದಕ್ಕೋಸ್ಕರ ನಾನು ಇದೊಂದು ಎಕ್ಸಾಂಪಲ್ ಕೊಟ್ಟಿರೋದ್ರೆ, ಅಡ್ವೊಕೇಟ್ ಪ್ರೊಫೆಷನ್ ಅನ್ನೋದೊಂದು ಗೋಲ್ಡನ್ ಪ್ರೊಫೆಷನ್. ಓಕೆ, ಅಗ್ರೀಡ್. ಆದ್ರೆ ಆರಂಭದಲ್ಲಿ ಒಬ್ಬ ವಿದ್ಯಾರ್ಥಿ ಲಾವನ್ನ ಮುಗಿಸ್ಕೊಂಡು ಇಲ್ಲಿ ಬಂದಾಗ ಬಹಳಷ್ಟು ಅವಮಾನಗಳನ್ನ ಅಥವಾ ಯಾವುದೇ ಅರ್ನಿಂಗ್ಸ್ ಇಲ್ದೇನೆ ಇಲ್ಲಿರ್ತಕ್ಕಂಥದ್ದು, ಜೀವನದ ಕೊನೆಯಲ್ಲಿ ಅಥವಾ ಮಧ್ಯಭಾಗದಲ್ಲಿ ಒಂದಿಷ್ಟು ಅರ್ನಿಂಗ್ಸ್ ಅನ್ನ ನೋಡ್ಬೋದು, ಅಥವಾ ಬರೀ ಒಂದು ಸಿಗ್ನೇಚರ್ಗೆ ವ್ಯಾಲ್ಯೂ ಇರುತ್ತೆ, ಒಂದು ಲೀಗಲ್ ಒಪಿನಿಯನ್ಗೆ ವ್ಯಾಲ್ಯೂ ಇರುತ್ತೆ. ಆರಂಭದಲ್ಲಿ ಆತನಿಗೆ ಎಲ್ಲೂ ಆರ್ಥಿಕವಾಗಿ ಒಂದು ಚೇತರಿಕೆ ಇರೋದಿಲ್ಲ. ಇದನ್ನ ಹೇಗೆ ಸಸ್ಟೈನ್ ಮಾಡಿಕೊಂಡು ಒಬ್ಬ ಉತ್ತಮವಾದಂತಹ ಸಮರ್ಥವಾದಂತಹ ಯಶಸ್ವಿ ವಕೀಲನಾಗಿ ಬೆಳಿಬಹುದು ಅಂತ ಹೇಳ್ತೀರಾ? ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್. ಯಾಕೆಂತ ಹೇಳಿದ್ರೆ ಈಗ ಬರ್ತಾ ಇರೋ ಈ ಹೊಸ ಯುವಕರಿಗೆ ಇದನ್ನ ತುಂಬಾ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ಈಗ ಬರ್ತಾ ಬರ್ತಾ ಇದ್ದಾಗ ಈಗಿನ ಜನರೇಷನ್ ಅಲ್ಲಿ ನೀವು ಬರ್ತಾ ಇದ್ದಂಗೆನೆ ನಾನು ಫಸ್ಟ್ ನನ್ನ ಎಜುಕೇಶನ್ ಮುಗಿತಾ ಇದ್ದಂಗೆ ನನಗೊಂದು ಒಳ್ಳೆ ಒಂದು ಜಾಬ್ ಬೇಕು, ನನಗೆ ಅರ್ನಿಂಗ್ಸ್ ಆಗ್ತಾ ಇರಬೇಕು ಅಂತ ಹೇಳಿ ಬರ್ತದೆ. ಬಟ್ ಈ ಪ್ರೊಫೆಷನ್ ಆತರ ಅಲ್ವೇ ಇಲ್ಲ. ಇದು ಹಂಗಂತ ನಂಬ್ಕೊಂಬಂದ್ರೆ ಇದ್ರಲ್ಲಿ ಕಷ್ಟನೇ ಇದೆ. ಸೊ ನೀವು ಸಸ್ಟೇನ್ ಆಗ್ಬೇಕಾದ್ರೆ ನೀವು ಆ ಕಷ್ಟನ ನೋಡಿದ್ರೇನೆ ಮುಂದಕ್ಕೆ ನಿಮ್ ಫಲ ಸಿಗುತ್ತೆ ಅನ್ನೋದೇ ಈ ಪ್ರೊಫೆಷನ್ ಇರುವಂತದ್ದು. ಪ್ರೊಫೆಷನ್ ಯಾವ್ದೇ ತಗೊಂಡ್ರು ಅದೇ ತರ ಇರ್ತದೆ. ಫಸ್ಟ್ ಬೇಸಿಕ್ ನಮ್ಮ ಒಂದು ಈ ಪ್ರೊಫೆಷನ್ ಅಲ್ಲಿ ಬರ್ಬೇಕಾದ್ರೆ ನಮ್ಮ ಹಿರಿಯರು ಅಂದ್ರೆ ಈ ನಮ್ಮ ಸೀನಿಯರ್ಸ್ ಎಲ್ಲ ಹೇಳಿರೋದೊಂದಿದೆ, ಅವ್ರು ಮಾತನಾಡುವಾಗ ಹೇಳ್ತಾರೆ, ಈ ಪ್ರೊಫೆಷನ್ ಬಂದ್ರೆ ಫಸ್ಟ್ 5 ವರ್ಷ ನೀವು ಸ್ಟಾರ್ಟ್ ಮಾಡಿದ್ದು ಹೌದಾದ್ರೆ
ಐದು ವರ್ಷ ನೀವು ಯಾವ ಇನ್ಕಮ್ ಅನ್ನು ಕೂಡ ನೋಡ್ಲಿಕ್ಕೆ ಆಗುದಿಲ್ಲ. ನೋ ಕೇಸಸ್, ನೋ ಇನ್ಕಮ್. ಸೊ ನೆಕ್ಸ್ಟ್ ಫೈವ್ ಇಯರ್ಸ್ ಓನ್ಲಿ ಕೇಸಸ್, ನೋ ಇನ್ಕಮ್. ಸೊ ಅವಾಗ ಕೇಸ್ಗಳು ಬರ್ತಾ ಇರ್ತವೆ. ಯಾಕೆಂತ ಹೇಳಿದ್ರೆ ಇನ್ಕಮ್ ಇರೋದಿಲ್ಲ ನಮ್ಗೆ, ಅವಾಗ ಕೇಸ್ ಬೇಕಾಗುತ್ತೆ, ಕ್ಲೈಂಟ್ಸ್ಗಳು ಬೇಕಾಗುತ್ತೆ, ಕೇಸಸ್ಗಳು ಬೇಕಾಗುತ್ತೆ. ಆ ಕೇಸ್ ಬೇಕಾಗಿರುವಾಗ ನಮ್ಗೆ ಕ್ಲೈಂಟ್ಸ್ಗಳು ಬರ್ತಾರೆ, ಕೊಡ್ತಾರೆ. ಬಟ್ ಅವಾಗ ನಾವು ಇನ್ಕಮ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ, ಇಷ್ಟೇ ಕೊಡಿ ಅಂತ ಕೇಳಲಿಕ್ಕೆ ಬರೋದಿಲ್ಲ, ನಮ್ಮ ಖರ್ಚಿಗೆ ಮಾತ್ರ ಆಗುತ್ತೆ. ಸೊ ನೋ, ಐ ಮೀನ್ ದ ಓನ್ಲಿ ಕೇಸಸ್ ಬಟ್ ನೋ ಇನ್ಕಮ್ ಅಂತ ಆ ಫೈವ್ ಇಯರ್ಸ್. ಸೊ ಟೆನ್ ಇಯರ್ಸ್ ಅಲ್ಲಿಗೆ ಆಗ್ಬಿಡ್ತದೆ. ಸೊ ನೆಕ್ಸ್ಟ್ ಕೇಸಸ್ ಅಂಡ್ ಇನ್ಕಮ್ ಜೊತೆ ಜೊತೆ ಆಗಿರ್ತದೆ. ಆಮೇಲೆ ಹೇಳ್ತಾರೆ ನಮ್ಮಲ್ಲಿ ಅದನ್ನು ಗೋಲ್ಡನ್ ಅಪರ್ಚುನಿಟಿ ಅಂತ ಹೇಳಿದ್ರೆ, ಆಫ್ಟರ್ 45 ಇಯರ್ಸ್ ಓನ್ಲಿ ಇನ್ಕಮ್ ಅಂಡ್ ಐ ಮೀನ್ ಕೇಸಸ್ ಅಂಡ್ ಇನ್ಕಮ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಇನ್ಕಮ್ ಮಾತ್ರ ಇರ್ತದಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಅಷ್ಟೊತ್ತಿಗೆ ಆ ಒಂದು ಪ್ರೊಫೆಷನ್ ಅವರು ಎಸ್ಟಾಬ್ಲಿಷ್ ಆಗಿರ್ತಾರೆ, ಅವ್ರ ಹತ್ರ ಜೂನಿಯರ್ಸ್ ಬಂದಿರ್ತಾರೆ. ಅವ್ರ ಆ ಜೂನಿಯರ್ಸ್ ಬಂದ ನಂತರ ಏನಿರ್ತದೆ, ಅವರ ಒಂದು ಮಾತೇ ಸಾಕಾಗುತ್ತೆ, ನಾವು ಅಷ್ಟೊತ್ತಿಗೆ ಒಂದು ಸೀನಿಯರ್ ಲಾಯರ್ ಆಗಿಬಿಡ್ತೀವಿ. ಸೊ ಜೂನಿಯರ್ಸ್ ಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಕೇಸನ್ ಇದೇ ತರ ಮಾಡಿ ಇದೇ ತರ ಮಾಡಿ ಅಂತ ನಾವು ಇನ್ಸ್ಟ್ರಕ್ಷನ್ ಕೊಟ್ಟು ಕಳಿಸಿದ ನಂತರ ಆ ಕೇಸನ್ ನಮಗೆ ನಿಜವಾಗ್ಲೂ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವು ಅದನ್ನ ಸಕ್ಸೀಡ್ ಆಗ್ತೀವಿ. ಸೊ ಅವಾಗ ಏನಾಗುತ್ತೆ, ಕೇಸಸ್ ಗಳ ಜೊತೆಯಲ್ಲಿ ನಮ್ಮ ಇನ್ಕಮ್ ಜಾಸ್ತಿ ಆಗುತ್ತೆ. ಸೊ ನಮ್ಗೆ ಕೇಸ್ಗಿಂತ ಇನ್ಕಮ್ ಜಾಸ್ತಿ ಇರ್ತದೆ ಅಂತ. ಇನ್ಕಮ್ ಪ್ರಶ್ನೆ ಇಲ್ಲಿ ನಾನು ಮಾತಾಡ್ತಾ ಇಲ್ಲ, ಬಟ್ ನಮ್ಗೆ ಏನಂತ ಹೇಳಿದ್ರೆ ಸಸ್ಟೇನು ಬಿಗಿನಿಂಗ್ ಅಲ್ಲಿ ಆಗೋದಿಲ್ಲ. ಯಾರೇ ಆಗ್ಲಿ ಈ ಪ್ರೊಫೆಷನ್ ಬರ್ತೀನಿ ಅಂತ ಹೇಳಿದ ತಕ್ಷಣ ನಾನೇನೋ ದೊಡ್ಡದಾಗಿ ಈಗಲೇ ಲಾಯರ್ ಆಗ್ತೀನಿ ಅಂತ ಹೇಳಿದ್ರೆ ಖಂಡಿತ ಸಾಧ್ಯವಿಲ್ಲ. ಅದನ್ನ ಬಿಗಿನಿಂಗ್ ಅಲ್ಲಿ ಅವರು ಒಂದು ಸೀನಿಯರ್ ಹತ್ರ ಸೇರ್ಬಿಟ್ಟು ಆ ಸೀನಿಯರ್ ಆಫೀಸ್ ಎಲ್ಲ ಒಂದು ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಸಿಗೋ ತನಕನು ಸ್ವಲ್ಪ ನಾಲೆಜ್ ಸಿಗೋ ತನಕನು ಮಾಡ್ಬೇಕಾಗತ್ತೆ. ನಾಲೆಜ್ ಸಿಕ್ಕಿದ ನಂತರ ಅವನ ಆಫೀಸ್ ಮಾಡ್ಲಿಕ್ಕೆ ಆಗುತ್ತಾ ಇಲ್ಲ ಅನ್ನೋದನ್ನ ಅವನ ಆಮೇಲೆ ಥಿಂಕ್ ಮಾಡ್ಬೇಕಾಗುತ್ತೆ. ಅದು ಅವನ ಧೈರ್ಯ, ಅವನ ಕಾನ್ಫಿಡೆನ್ಸ್, ಎಬಿಲಿಟಿ ಮೇಲೆ ಅದು ನಿಂತಿರ್ತದೆ. ಇಂಡಿಪೆಂಡೆಂಟ್ ಆದ ನಂತರ ಆಗಿದ್ರೆ ಭಾರಿ ಉತ್ತಮ. ಯಾಕೆಂತ ಹೇಳಿದ್ರೆ ಅಲ್ಲಿಂದ ಅವರ ಫ್ಯೂಚರ್ ಸ್ಟಾರ್ಟ್ ಆಗೋದು ಅಲ್ಲಿಂದ. ಇಲ್ಲದ ನೀವು ಎಷ್ಟು ವರ್ಷ ಅಂತ ಸೀನಿಯರ್ಸ್ ಅವ್ರ ಅಂಡರ್ ಕೆಲಸ ಮಾಡ್ತೀವಿ. ಸೊ ಅದಕ್ಕೆ ಸಸ್ಟೈನ್ ಆಗೋದು ಬಿಗಿನಿಂಗ್ ಅಲ್ಲಿ ಕಷ್ಟ ಇದೆ ಹೌದು, ಬಟ್ ಅದನ್ನ ನಾವು ಹೇಗೋ ಮಾಡ್ತೀವಿ ಅಂತೇಳಿ ನಾವು ಕಷ್ಟಪಟ್ಟು ಮಾಡ್ತೀವಿ ಅಂತ ಕಾನ್ಫಿಡೆನ್ಸ್ ತಗೊಂಡ್ಬಿಟ್ರೆ ಖಂಡಿತ ಅದರ ಜಯ ಇದೇ ಇದೆ. ಸೊ ಅದಕ್ಕೋಸ್ಕರ ಬಿಗಿನಿಂಗ್ ಅಲ್ಲಿ ನಾನು ಹೇಳ್ತೀನಿ ಅಷ್ಟೇನೆ, ಯಾರು ಅಮೌಂಟ್, ಮನಿ, ಇನ್ಕಮ್ ಅನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ. ಕೆಲಸ ಕಲಿಯೋದನ್ನ ನೋಡಿ, ಆ ಕೆಲಸ ಕಲ್ತ್ರೆ ಆಟೋಮೆಟಿಕ್, ಇದೊಂದೇ ಅಂತಲ್ಲ ಯಾವುದೇ ಕೆಲಸ ಕಲ್ತಿರೂ ಎಲ್ಲಾ ಕಡೆಯಲ್ಲೂ ವಿದ್ಯೆ ಇದೆ, ಯಾವುದೇ ರೀತಿಯಲ್ಲಿ ತೊಂದರೆ ಆಗೋದಿಲ್ಲ ವಿದ್ಯೆಯಿಂದ. ಈ ಸಂದರ್ಭದಲ್ಲಿ ತಾವು ನಮ್ಮ ಸ್ಟುಡಿಯೋಗೆ ಬಂದು ಈ ಕಾರ್ಯಕ್ರಮದಲ್ಲಿ ಕಾನೂನಿನ ಬಗ್ಗೆ ಹಲವಾರು ಮಾಹಿತಿಗಳನ್ನ ನೀಡಿದಿರಿ, ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.